ಸುದ್ದಿ ಸೂಪರ್ ಸ್ಟಾರ್ ರಜನೀಕಾಂತ್ ಅವರ ಜೈಲರ್ ಸಿನಿಮಾ ಬಿಡುಗಡೆಯಾಗಿ ಸಕ್ಸಸ್ಫುಲ್ಲಾಗಿ ಓಡ್ತಾಯಿದೆ ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ರಜನಿಕಾಂತ್ಗೆ ಮತ್ತೆ ವಾಪಸ್ ಒಂದು ರೀತಿಯ ಹಿಟ್ ಕೊಟ್ಟಂಥ ಸಿನಿಮಾ ಜೈಲರ್ ಅನ್ನೋದು ಚರ್ಚೆ ಆಗ್ತಾ ಇದೆ ಈ ನಡುವೆ ರಜನಿಕಾಂತ್ ಮತ್ತೆ ಹಿಮಾಲಯಕ್ಕೆ ಈ ಒಂದು ಸಕ್ಸಸ್ ನಡುವೆನೇ ಹಿಮಾಲಯಕ್ಕೆ ಹೋಗಿರ್ತಕ್ಕಂಥ ಸುದ್ದಿ ಈಗ ಜೋರಾಗಿನೇ ಸದ್ದು ಮಾಡ್ತಾ ಇದೆ ಎಸ್ ಸಹಜವಾಗಿಯೇ ರಜನಿಕಾಂತ್ ಆಗಾಗ ಹಿಮಾಲಯಕ್ಕೆ ಭೇಟಿ ಕೊಡ್ತಾಯಿರ್ತಾರೆ ಸಿನಿಮಾ ರಿಲೀಸ್ ಇದ್ದರೆ ಅವರಲ್ಲಿಗೆ ಭೇಟಿ ಕೊಡೋದು ತುಂಬ ಖಚಿತ ಅನ್ನೋ ಮಾಹಿತಿ ಇದೆ ಅವರು ಮನಃಶಾಂತಿ ಹುಡುಕಿ ಹಿಮಾಲಯಕ್ಕೆ ಭೇಟಿ ಕೊಡ್ತಾರೆ ಅನ್ನೋದು ಹಲವರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಮೊದಲ ಬಾರಿಗೆ ಅವರು ಹಿಮಾಲಯಕ್ಕೆ ತೆರಳೋದು ಯಾವಾಗ ನಂತರ ಹಿಮಾಲಯದ ಜೊತೆ ಹೇಗೆಲ್ಲ ಅವರ ನಂಟು ಬೆಳೀತು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಮಾಹಿತಿಯನ್ನು ಕನ್ನಡಿಗರೊಬ್ಬರು ಹಂಚ್ಕೊಂಡಿದ್ದಾರೆ ಋಷಿಕೇಶದಲ್ಲಿರ್ತಕ್ಕಂಥ ಕನ್ನಡಿಗರು ರಜನಿಕಾಂತ್ ಹಿಮಾಲಯಕ್ಕೆ ಆಗಾಗ ಭೇಟಿ ಕೊಡ್ತಾನೆ ಇರ್ತಾರೆ ಆದರೆ ಕೋವಿಡ್ ಕಾರಣದಿಂದ ಕಳೆದ ನಾಲ್ಕು ವರ್ಷಗಳಿಂದ ಅವರು ಅಲ್ಲಿಗೆ ತೆರಳೋಕೆ ಆಗಿರಲಿಲ್ಲ ಜೈಲರ್ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಅವರು ಋಷಿಕೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ರಜನಿಕಾಂತ್ ಅವರ ಅಧ್ಯಾತ್ಮ ಗುರುಗಳ ಸಾಲಿನಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮೀಜಿಲಿ ಕೂಡ ಒಬ್ರು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಸಂದರ್ಭದಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ರಜನಿಕಾಂತ್ ಚೆನ್ನೈನಲ್ಲಿ ಮೊದಲ ಬಾರಿಗೆ ಭೇಟಿ ಆಗಿದ್ರಂತೆ ಆಗ ಸ್ವಾಮೀಜಿ ಅವರಿಂದ ರಜನಿಕಾಂತ್ ಸಾಕಷ್ಟು ಪ್ರಭಾವಕ್ಕೆ ಒಳಗಾಗಿದ್ದರು ನನಗೂ ಹಿಮಾಲಯಕ್ಕೆ ಬರಬೇಕು ಸುಮ್ಮನೆ ಅಲ್ಲಿ ಸುತ್ತಾಡಬೇಕು ಅಂತ ಸ್ವಾಮಿಗಳ ಬಳಿ ರಜನಿಕಾಂತ್ ಕೋರ್ಕೊಂಡಿದ್ರಂತೆ ನೀನು ಅಂದ್ಕೊಂಡಷ್ಟು ಸುಲಭ ಇಲ್ಲ ಅಲ್ಲಿ ಹೊರಡೋದು ಸಾಕಷ್ಟು ನಕಲಿ ಸ್ವಾಮಿಗಳಿದ್ದಾರೆ ಆ ಬಗ್ಗೆ ಎಚ್ಚರಿಕೆ ಬೇಕು ಸದ್ಯ ಋಷಿಕೇಶದಲ್ಲಿರುವ ನಮ್ಮ ಆಶ್ರಮದಲ್ಲೇ ಇರು ಅಂತ ರಜನಿಗೆ ಆಗ ದಯಾನಂದ ಸರಸ್ವತಿ ಸ್ವಾಮೀಜಿಗಳು ಹೇಳಿದರು ನಂತರ ಹಲವು ಸಂದರ್ಭದಲ್ಲಿ ರಜನಿಕಾಂತ್ ಋಷಿಕೇಶಕ್ಕೆ ಭೇಟಿ ನೀಡಿದರು ಹೀಗೆ ರಜನಿಕಾಂತ್ಗೆ ಋಷಿಕೇಶದ ಜೊತೆ ನಂಟು ಬೆಳೀತು ಈ ವಿಚಾರವನ್ನು ರಜನಿಕಾಂತ್ ಹೇಳಿಕೊಂಡಿದ್ದಾಗಿ ಅಲ್ಲಿನ ಕನ್ನಡಿಗರೊಬ್ಬರು ಈಗ ವಿವರಣೆಯನ್ನು ಕೊಟ್ಟಿದ್ದಾರೆ ಸೆಲೆಬ್ರಿಟಿಗಳು ಎಲ್ಲೇ ಹೋದರೂ ಬವಂಸರುಗಳು ಮುತ್ಕೊಳ್ತಾರೆ ಪೊಲೀಸ್ ಇರ್ತಾರೆ ಜನ ಸಾಕಷ್ಟು ಜನ ಇರ್ತಾರೆ ಆದರೆ ರುಚಿಕೇಶದಲ್ಲಿ ರಜನಿ ಒಬ್ಬರೇ ಬಂದಿದ್ದರು ಯಾವುದೇ ಬೌನ್ಸರ್ಗಳು ಇರಲಿಲ್ಲ ಅಲ್ಲಿದ್ದಿದ್ದು ಅಲ್ಲಿದ್ದದ್ದು ನೋಡಿದವರಿಗೆ ರಜನಿಕಾಂತ ರಜನಿಕಾಂತೇನಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇತ್ತು ರಜನಿ ಅಷ್ಟು ಸಿಂಪಲ್ ಆಗಿದ್ದರು ಅಂತ ವಿವರವನ್ನು ಕೊಟ್ಟಿದ್ದಾರೆ ಕನ್ನಡಿಗರು ಬಹುಶಃ ಈ ರೀತಿ ಸರಳ ಜೀವನ ಅರಸಿಯೇ ಅಲ್ಲಿ ಹೋಗಿರಬಹುದು ಅನ್ನೋದು ಅನೇಕರ ಅಭಿಪ್ರಾಯ ರಜನಿಕಾಂತ್ ಇಲ್ಲಿ ಕೆಲವು ದಿನ ಮಾತ್ರ ಇರ್ತಾರೆ ನಂತರ ಬೇರೆ ಭಾಗಕ್ಕೆ ತೆರಳುತ್ತಾರೆ ಹಿಮಾಲಯದಲ್ಲಿ ರಜನಿಕಾಂತ್ಗೆ ಹಲವು ಆಧ್ಯಾತ್ಮಿಕ ಗುರುಗಳಿದ್ದಾರಂತೆ ಅವರನ್ನು ಭೇಟಿ ಮಾಡಿ ಅವರು ವಾಪಸ್ಸು ತಮಿಳುನಾಡಿಗೆ ರಜನಿಕಾಂತ್ ವಾಪಸ್ ಹೋಗ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕನ್ನಡಿಗರು ವಿವರಣೆ ಕೊಟ್ಟಿದ್ದಾರೆ ಸಾಕಷ್ಟು ಫೋಟೋಗಳು ಈಗ ವೈರಲ್ ಆಗಿದ್ದಾವೆ ರಜನಿಕಾಂತ್ ಅವರು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಋಷಿಕೇಶದ ಆಶ್ರಮದಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದನ್ನು ಸೊ ಸಾಕಷ್ಟು ಬಾರಿ ಕೇಳಿದ್ವಿ ಯಾಕೆ ಹೋಗ್ತಾರೆ ಹಿಮಾಲಯಕ್ಕೆ ರಜನಿಕಾಂತ್ ಅಂತ ಸೊ ನೆಮ್ಮದಿಯನ್ನು ಸಿಂಪಲ್ ಆಗಿರೋದಕ್ಕೆ ಹುಡುಕಿ ಅವರು ರಜನಿಕಾಂತ್ ಹಿಮಾಲಯಕ್ಕೆ ಹೋಗ್ತಾರಂತೆ ನೋಡ್ತಿದ್ದಿರೋ ಫೋಟೋಗಳು ಸಾಕಷ್ಟು ವೈರಲ್ ಆಗಿದ್ದಾವೆ ಇದು ರಜನಿಕಾಂತ್ ಹಿಮಾಲಯದ ಸ್ಟೋರಿ ಎಸ್ ಇನ್ಸ್